ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಕಂಪ್ಲೀಟ್ ಮಾಡಬೇಕು ಕಾಂಗ್ರೆಸ್ ಹಣೆ ಬರಹ ಜನರಿಗೆ ಸಂಪೂರ್ಣವಾಗಿ ಅರ್ಥವಾಗಬೇಕು ಆಗ ಮಾತ್ರ ಜನ ಕಲ್ಲು ಹಿಡಿದುಕೊಂಡು ಈ ಸರ್ಕಾರಕ್ಕೆ ಹೊಡಿತಾರೆ ಏನಪ್ಪಾ ಇದು ಒಂದು ಕಡೆ ಐದು ವರ್ಷ ಕಂಪ್ಲೀಟ್ ಮಾಡ್ಲಿ ಮತ್ತೊಂದು ಕಡೆ ಜನ ಕಲ್ಲಲ್ಲಿ ಹೊಡಿತಾರೆ ಎಸ್ ಫಸ್ಟ್ ಶ್ರೀರಾಮುಲು ಅವರು ಏನು ಹೇಳ ಕೇಳಕ ಬಂದ್ಬಿಡಿ ನಾನು ಪ್ರಾಮಾಣಿಕವಾಗಿ ಮಾತಾಡಬೇಕಾದ್ರಿಗಿನ ಯಾವುದೇ ನಾನು ಏನು ಇವತ್ತು ಜನರಲ್ ಮ್ಯಾಂಡೇಟರಿ ಕೊಟ್ಟಾರ ನೂರ ಮೂವತ್ತೈದು ಸ್ಥಾನ ಏನೋ ಕೊಟ್ಟಾರ ಈ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟಂತ ಟೈಮ್ ಅಲ್ಲಿ ನನಗೇನಂದ್ರೆ ಈ ಸರ್ಕಾರದ ಬಗ್ಗೆ ಜನರಿಗೆ ಪೂರ್ಣ ಬಂಡವಾಳ ಗೊತ್ತಾಗ್ಬೇಕಾದ್ರ ಸತ್ಯ ಏನು ಸುಳ್ಳು ಅನ್ನೋಂಥದ್ದು ಏನು ಗೊತ್ತಾಗ್ಬೇಕಾದ್ರ ಈ ಸರ್ಕಾರ ಐದು ವರ್ಷಗಳ ಕಾಲ ಇರಬೇಕು ಯಾಕಂದ್ರೆ ಜನರು ಇವತ್ತು ಅವರು ಯಾವುದೇ ವಿಚಾರಗಳನ್ನು ಅವ್ರು ಕೊಟ್ಟಂತ ಯಾವುದೇ ಆಶ್ವಾಸನೆಗಳು ಇಪ್ಪತ್ತೈದು ಪರ್ಸೆಂಟ್ಗಳು ಜನರಿಗೆ ಮುಟ್ತಾ ಇಲ್ಲ ಮುಂದಕ್ಕೆ ಈ ಇವತ್ತು ಶಾಸಕರು ಅವರು ಶಾಸಕರು ಎಲ್ಲಿ ಅಡ್ಡಾಡ್ತಾ ಇದ್ದಾರೆ ಕ್ಷೇತ್ರಗಳಲ್ಲಿ ಬಂದು ಅಡ್ಡಾಡಕ್ ಇವತ್ತು ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಒಂದು ಅನುದಾನ ಕೊಡಕ್ಕೆ ಇಲ್ಲ ಅವ್ರಿಗೆ ಅವ್ರಿಗೆ ಬೇಕಾದಂತ ಶಾಸಕರು ಅನುದಾನವನ್ನು ಕೊಡಕಾಗ ಇಂಥ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಈ ಸರ್ಕಾರವನ್ನು ಈ ಶಾಸಕರನ್ನು ಜನರು ಕಲ್ಲು ಇಟ್ಕೊಂಡು ಬೆನ್ನತ್ತಿ ಹೊಡೆಯುವಂತ ಕೆಲಸ ಆಗುತ್ತೆ ಮಾಜಿ ಸಚಿವ ಮಾಜಿ ಡಿ ಸಿ ಎಮ್ ಶ್ರೀರಾಮುಲು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಬಿ ಜೆ ಪಿ ನಾಯಕರು ಲೋಕಸಭೆ ಒಳಗೆ ಸರ್ಕಾರ ಬಿದೋಯ್ತದೆ ಅಂತಾರೆ ಲೋಕಸಭೆ ಆದಮೇಲೆ ಸರ್ಕಾರ ಬಿದೋಯ್ತದೆ ಅಂತಾರೆ ರಾಜ್ಯದಲ್ಲಿ ಆಪರೇಷನ್ ಹಸ್ತ ಆಗಲ್ಲ ಆಪರೇಷನ್ ಕಮಲ ಅಂತಾರೆ ಒಂದು ವಿಜಯೇಂದ್ರ ಅವರು ಬಂದ ಮೇಲೆ ನಾವು ಆಪರೇಷನ್ ಮಾಡಲ್ಲ ಬೇಸತ್ತು ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ ಅಂತಾರೆ ಏನೇನೋ ಗೊಂದಲಗಳು ಆದರೆ ಶ್ರೀರಾಮುಲು ಒಂದು ಕ್ಲಾರಿಟಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಜಾರಿಟಿ ಇದೆ ಈ ಕಾಂಗ್ರೆಸ್ ಸರ್ಕಾರ ಜನರ ನಿರ್ಧಾರದ ಮೇಲೆ ನಿಂತಿದೆ ಈ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು ಏನಪ್ಪ ಇದು ವಿರೋಧ ಪಕ್ಷದವರು ಹಿಂಗೆಲ್ಲ ಹೇಳ್ತಾವ್ರೆ ಅವರ ಮಾ ಶ್ರೀರಾಮುಲು ಅವರ ಮಾತಿನ ಒಳ ಅರ್ಥವನ್ನ ಸ್ಪಷ್ಟವಾಗಿ ಗಮನಿಸಬೇಕು ಈ ಸರ್ಕಾರ ಅದಾಗಲೇ ಆರು ತಿಂಗಳಲ್ಲೇ ವೈಫಲ್ಯಗಳನ್ನು ಅನುಭವಿಸ್ತಾ ಇದೆ ಈಗಲೇ ಸರ್ಕಾರ ಬಿದೋಗ್ಬಿಟ್ರೆ ನೆಗೆಟಿವ್ ಶೇಡು ಪ್ರತಿಪಕ್ಷಗಳಿಗೆ ಬರುತ್ತೆ ಹಂಗಾಗಿ ಜನರ ತೀರ್ಪಿಗೆ ಅನುಗುಣವಾಗಿ ಈ ಸರ್ಕಾರ ಐದು ವರ್ಷವನ್ನು ಕಂಪ್ಲೀಟ್ ಮಾಡಲಿ ಆರು ತಿಂಗಳಲ್ಲೇ ಹಳ್ಳ ಹಿಡ್ದಿರೋ ಸರ್ಕಾರ ಐದು ವರ್ಷದಲ್ಲಿ ಇನ್ನೆಷ್ಟು ಪಾತಾಳಕ್ಕೆ ಹೋಗುತ್ತೆ ಅಂತ ಜನ ನೋಡಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರ ಪರಿಸ್ಥಿತಿ ಎಷ್ಟು ತಳಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಜನರಿಗೆ ಅರ್ಥವಾಗಬೇಕು ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದರೆ ಅಭಿವೃದ್ಧಿ ಎಷ್ಟು ಪಾತಾಳಕ್ಕೆ ಹೋಗುತ್ತೆ ಅನ್ನೋ ಜನರಿಗೆ ಅರ್ಥವಾಗಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವರು ಎಷ್ಟು ಬಡವರಾಗಿಯೇ ಇರ್ತಾರೆ ನಿರ್ಗತ ನಿರ್ಗತಿಕರಾಗಿಯೇ ಇರ್ತಾರೆ ಅನ್ನೋದು ಅರ್ಥ ಆಗಬೇಕು ಅವೆಲ್ಲ ಅರ್ಥ ಆಗಬೇಕಂದ್ರೆ ಬರೀ ಆರು ತಿಂಗಳಲ್ಲ ಐದು ವರ್ಷ ಕಂಪ್ಲೀಟ್ ಮಾಡಲಿ ಅವರು ಆಮೇಲೆ ಜನಕ್ಕೆ ಗೊತ್ತಾಯ್ತದೆ ಈ ಜನ ಅಷ್ಟು ಸುಲಭ ಅಲ್ಲ ಜನರ ತೀರ್ಮಾನ ಅಷ್ಟು ಸುಲಭ ಅಲ್ಲ ಆಗ ಮಾತ್ರ ಜನ ಕಲ್ಲಿಡ್ಕಂಡು ಕಲ್ಲಿಡ್ಕಂಡು ಈ ಸರ್ಕಾರಕ್ಕೆ ಹೊಡಿತಾರೆ ಅಂತ ಈಗಲೇ ಸರ್ಕಾರ ಬಿದ್ದೋಗ್ಬಿಟ್ರೆ ಎಲ್ಲ ಓ ಪ್ರಜಾಪ್ರಭುತ್ವ ಕುರಿತವಾಗಿ ಸರ್ಕಾರ ಬೀಳ್ಸ್ರೂ ಮತ್ತೊಂದು ಮಗದೊಂದು ಅವೆಲ್ಲ ಸ್ವಾಮಿ ಜನಕ್ಕೆ ಆಶೀರ್ವಾದ ಮಾಡೋರಲ್ಲ ಐದು ವರ್ಷ ನಡೆಸಲಿ ಆಮೇಲೆ ಮಜಾ ಇರುತ್ತೆ ಗೊತ್ತಾಗುತ್ತೆ ಅಂತ ಶ್ರೀರಾಮುಲು ಅವರು ಸುತ್ಕಂಡು ಸುತ್ಕಂಡು ಸರ್ಕಾರದ ಆಡಳಿತ ಸರಿ ಇಲ್ಲ ಅಂತ ಹೇಳ್ತಾವ್ರೆ ಅವ್ರೆ ಸುತ್ಕಂಡು ಹೊಡಿಯೋದು ಅಂತಾರಲ್ಲ ಹಂಗೆ ಹಂಗಾರೆ ಬಿ ಜೆ ಪಿಯವ್ರು ಅವರು ಇದ್ದಾಗ ಮಾಡಿದ್ದೆಲ್ಲ ಸರಿನಾ ಬಿ ಜೆ ಪಿ ಅತ್ಯದ್ಭುತವಾದ ಡಬಲ್ ಇಂಜಿನ್ ಸರ್ಕಾರವನ್ನು ಕೊಡ್ತಾ ಯಾಕಂದರೆ ಅವ್ರು ಹೇಳಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನುಡಿದಂತೆ ನಡೆಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಪೂರೈಸಿಲ್ಲ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾರೆ ಹಾಗಾದರೆ ಯಾರ ಪಕ್ಷ ಯಾವ ರಾಷ್ಟ್ರೀಯ ಪಕ್ಷ ಆಡಳಿತದ ಸರ್ಕಾರ ಸರಿ ಇತ್ತು ಅಥವಾ ಇವೆರಡೂ ಸರಿ ಇಲ್ಲಪ್ಪ ಪ್ರಾದೇಶಿಕ ಪಕ್ಷ ಬರಬೇಕು ಅಂದರೆ ಯಾಕೆ ವೋಟ್ ಹಾಕಲಿಲ್ಲ ಜೆ ಡಿ ಎಸ್ಗೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು